2018 ವಿಧಾನಸಭಾ ಮತ ಬಾಗಲಕೋಟೆ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ದಯವಿಟ್ಟು ಈ ಬಾಗಲಕೋಟೆ ಸಮಸ್ತ ಜನತೆಗೆ ನಾನು ಬೇಡ್ಕೊಂಡಿದ್ದಷ್ಟೇ, ನಿಮ್ಮ ಮನೆ ಮಗಳಾಗಿ ನಾನು ನಿಮಗೋಸ್ಕರ ಒಂದು ಬಡವರಿಗೋಸ್ಕರ ದುಡಿಬೇಕಂಥೇಳಿ ನಾನು ನಿಮ್ಮ ಮನೆ ಬಾಗಿಲಿಗೆ ಬರಾಕತ್ತೀನಿ. ದಯವಿಟ್ಟು ನಂಗೆ ಹೆಲ್ಪ್ ಮಾಡಿರಿ. ಏನು ಪ್ರಕರಣ ಆಗೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ಪ್ರಕರಣದೊಳಗೆ ಎಷ್ಟು ನೊಂದಿನ ಅನ್ನೋದು ಗೊತ್ತೈತಿ. ದಯವಿಟ್ಟು ಆ ಒಂದು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನು ತಿಳ್ಕೊಂಡು ದಯವಿಟ್ಟು ನನಗೆ ಮತ ನೀಡ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮೆಟಿಯವ್ರ ಪ್ರಕರಣ ಎಲ್ಲರೂ ನೋಡಿರುವಂಥ ಆ ಪ್ರಕರಣದೊಳಗೆ ನನಗೆ ಏನು ಅನ್ಯಾಯ ಆಗೈತೆ ಅನ್ನೋದು ಎಲ್ಲರೂ ನೋಡಿರಿ. ಆದ್ರೆ ಆ ಪ್ರಕರಣವನ್ನು ಪ್ರತಿಭಟಿಸಿ ಮಹಿಳೆಯರ ಮೇಲೆ ಅನ್ಯಾಯ ಅದನ್ನು ಆಗುವುದನ್ನು ತಡೆಗಟ್ಟುವುದು, ಮಹಿಳೆಯರ ಪರ ಹೋರಾಟ ಮಾಡಬೇಕನ್ನೋದೇ ನನ್ನ ಉದ್ದೇಶ. ಆ ಒಂದು ಉದ್ದೇಶವನ್ನು ಈ ಮೂಲಕ ಈ ಒಂದು ರಾಜಕೀಯ ಒಂದು ಇದ್ರೊಳಗೆ ನಾನು ಇಳಿದು ನಿಮ್ಮ ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದ್ರೊಳಗೆ ಅವರನ್ನು ಸೋಲಿಸುವುದೇ ನನ್ನ ಗುರಿ.